ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ ಆರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಶರಭಂಗರನ್ನು ಸಂದರ್ಶ ಶ್ರೀರಾಮನು ಲಕ್ಷ್ಮಣ ಸೀತೆಯರೊಂದಿಗೆ ಸಂದರ್ಶಿಸಿದ ಸಮಯದಲ್ಲಿಯೇ ಅವರನ್ನು ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗಲು ಇಂದ್ರನು ಕೂಡ ಬಂದಿದ್ದನು ಶ್ರೀರಾಮನನ್ನು ಸಂದರ್ಶಿಸಿದ ನಂತರವೇ ಹೋಗಬೇಕೆಂಬ ಆಶಯದಿಂದ ಆತನು ಕೇವಲ ಅವತಾರ ಪುರುಷನಾಗಿದ್ದಾನೆ ಎಂಬ ಒಂದೇ ಕಾರಣದಿಂದಾಗಿ ಅಲ್ಲ ಶ್ರೀರಾಮನ ಮಹಾತ್ಮೆ ಎಂತಹದ್ದು ಆತ ಎಷ್ಟು ಧರ್ಮಾತ್ಮನಾಗಿದ್ದ ಎಂಬುದನ್ನು ಈಗಾಗಲೇ ನಾವು ಕಂಡಿದ್ದೇವೆ ಅಂತಹ ಮಹಾತ್ಮನ ದರ್ಶನವನ್ನು ಮಾಡಿ ಶರಭಂಗರು ತಮ್ಮ ಜೀರ್ಣ ಶರೀರವನ್ನು ಅಲ್ಲಿ ಬೆಂಕಿಯಲ್ಲಿ ಸುಟ್ಟು ಹಾಕಿ ತಾವು ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ ಸಾವಿನ ಕುರಿತಾಗಿ ವಿಶಿಷ್ಟವಾದ ಕಲ್ಪನೆಯನ್ನು ಹೊಂದಿರುವ ಶ್ರೇಷ್ಠ ಭೂಮಿ ನಮ್ಮ ಭರತ ಸರಭಂಗ ಮುನಿಗಳು ಶರಭಂಗೇ ದಿವಂ ಪಾಪ್ತಿ ಮುನಿ ಸಂಘ ತೇಜಸಂ ರಭಂಗ ಮುನಿಗಳು ಬ್ರಹ್ಮಲೋಕಕ್ಕೆ ಹೊರಟು ಹೋದ ಬಳಿಕ ಪ್ರಜ್ವಲಿತ ತೇಜವುಳ್ಳ ಕಕುಸ್ತವಂಶಿ ಶ್ರೀರಾಮಚಂದ್ರನ ಬಳಿಗೆ ಅನೇಕ ಮುನಿಗಳ ಸಮುದಾಯ ಆಗಮಿಸಿತು ವೈಖಾನಿಪ್ಟಾಚಾರೋ देव ततई ओन्मध्यकापरे मात्रशय्या अशय्याश्च ततई वानवकाशिका मुनयस्सलिलाहारवायुभक्तास्तथापरे आकाशनिलयासैव तथा संडिलशायिनः

ಉನ್ಮಜ್ಜಕ ಭತ್ರಶಯ್ಯ ಅಶಯ್ಯ ಅನವಕಾಶಿಕ ಸಲಿಲಾಹಾರ ವಾಯುಭಕ್ಷ್ಯ ಆಕಾಶ ನಿಲಯ ತಂಡಿಲಶಾಹಿ ಊರ್ಧ್ವವಾಸಿ ದಾಂತ ಆರ್ದ್ರ ಪಟವಾಸ ಗಜಪೋನಿಷ್ಠ ಮತ್ತು ಪಂಚಾಗ್ನಿ ಸೇವಿ ಈ ಎಲ್ಲ ಶ್ರೇಣಿಯ ತಪಸ್ವಿ ಮುನಿಗಳಿದ್ದರು ಇದು ಅವರುಗಳ ಹೆಸರುಗಳಲ್ಲ ಅವರು ಮಾಡುತ್ತಿದ್ದಂತಹ ವಿಶಿಷ್ಟವಾದ ತಪಸ್ಸಿನ ಸಾಧನೆಯ ವೈಖರಿ ಇಲ್ಲಿ ಬ್ರಹ್ಮದೇವರ ಉಗುರಿನಿಂದ ಉತ್ಪನ್ನವಾದಂತಹ ಒಂದು ಋಷಿಗಳ ಸಮುದಾಯವಾಗಿರುತ್ತದೆ ಅಂದ್ರೆ ವೈಖಾನಸ ಎಂಬುದು ವಿಶೇಷವಾಗಿ ಬ್ರಹ್ಮದೇವನ ಉಗುರಿನಿಂದ ಉತ್ಪನ್ನವಾದ ಋಷಿಗಳ ಸಮುದಾಯ ವಾಲಖಿಲ್ಯ ಎಂಬುವವರು ಬ್ರಹ್ಮದೇವರ ರೋಮದಿಂದ ಪ್ರಕಟರಾದವರು ಅದೇ ರೀತಿ ಸಂಪ್ರಕ್ಷಾಲ ಎನ್ನುವವರು ಸರ್ವದಾ ಶರೀರವನ್ನು ಪ್ರಕ್ಷಾಲನೆ ಮಾಡುತ್ತಿದ್ದವರು ಮರೀಚಿಪ ಎನ್ನುವರು ಸೂರ್ಯಚಂದ್ರರ ಕಿರಣಗಳನ್ನು ಪಾನ ಮಾಡುವವರು ಹಶ್ಮಕುಟ್ಟ ಎನ್ನುವವರು ಕಲ್ಲಿನಿಂದ ಕುಟ್ಟಿದ ಆಹಾರವನ್ನು ಮಾತ್ರವೇ ಸೇವಿಸುವವರು ಪತ್ರಾಹಾರ ಎನ್ನುವವರು ತರಗೆಲೆಗಳನ್ನೇ ತಿಂದು ತಪಸ್ಸು ಮಾಡುವವರು ದಂತೋಲೂಕಲಿ ಎನ್ನುವರು ಹಲ್ಲುಗಳನ್ನೇ ಕುಟ್ಟುವ ಪತ್ರೆಯನ್ನಾಗಿಸಿಕೊಂಡವರು ಉನ್ಮಜ್ಜಕ ಎನ್ನುವವರು ಕುತ್ತಿಗೆಯವರೆಗೆ ನೀರಿನಲ್ಲಿ ನಿಂತು ತಪಸ್ಸು ಮಾಡುವವರು ಗಾತ್ರಶಯ್ಯ ಎನ್ನುವರು ಕುಳಿತುಕೊಂಡೇ ನಿದ್ರೆ ಮಾಡುತ್ತಿದ್ದವರು ಅಶಯ್ಯ ಎನ್ನುವವರು ಎಂದೂ ಕೂಡ ನಿದ್ದೆಯನ್ನೇ ಮಾಡದೇ ಇರುವವರು ಅನವಕಾಶಿಕ ಎನ್ನುವವರು ನಿರಂತರ ಸತ್ಕರ್ಮದಲ್ಲಿ ತೊಡಗಿದ್ದ ಕಾರಣ ಎಂದು ಸಮಯವೇ ಸಿಗದವರು ಸಲಿಲಾಹಾರ ಎನ್ನುವವರು ನೀರನ್ನು ಮಾತ್ರ ಕುಡಿದುಕೊಂಡು ಇರುವವರು ವಾಯುಭಕ್ಷ ಎನ್ನುವವರು ಗಾಳಿಯನ್ನು ಮಾತ್ರ ಕುಡಿದು ಜೀವಿಸಿರುವವರು ಆಕಾಶ ನಿಲಯ ಎನ್ನುವವರು ಸದಾ ಕಾಲವು ಬಯಲಿನಲ್ಲೇ ಇರುವವರು ಅಥವಾ ಮರದ ಮೇಲೆಯೇ ಇರುವವರು ಎನ್ನುವವರು ಎನ್ನುವರು ಶಾಯಿಗಳು ಅಂದ್ರೆ ಸ್ಥಂಡಿಲ ಎಂಬುದರ ಮೇಲೆ ಹುಲ್ಲಿನ ಮೇಲೆ ಬಹುಶಃ ಮಲಗಿಕೊಳ್ಳುವವರು ವಾಯು ಕ್ಷಮಿಸಿ ಊರ್ಧ್ವವಾಸಿ ಸದಾಕಾಲ ಒದ್ದೆ ಬಟ್ಟೆಯನ್ನೇ ಹಮಿಸಿ ಪರ್ವತ ಶಿಖರ ಮೊದಲಾದ ಎತ್ತರದ ಸ್ಥಾನದಲ್ಲಿ ವಾಸಿಸುವವರನ್ನು ಊರ್ಧ್ವವಾಸಿ ಎನ್ನುತ್ತಿದ್ದರು ದಾಂತ ಎನ್ನುವರು ಮನ ಹ ಮನ ಮತ್ತು ಇಂದ್ರಿಯಗಳನ್ನು ವಶಪಡಿಸಿಕೊಂಡಿರುವವರು ಅರ್ದ್ರ ಪಟವಾಸ ಎನ್ನುವರು ಸದಾ ಕಾಲ ಒದ್ದೆ ಬಟ್ಟೆಯನ್ನೇ ಉಡುವವರು ಸಜಪ ಎನ್ನುವವರು ನಿರಂತರ ಜಪ ಮಾಡುವವರು ಉಪೋನಿಷ್ಠ ತಪಸ್ಸು ಮತ್ತು ಪರಮಾತ್ಮ ತತ್ವ ವಿಚಾರದಲ್ಲಿಯೇ ಇರುವವರು ಹಾಗೂ ಪಂಚಾಗ್ನಿ ಸೇವಿ ಪಂಚಾಗ್ನಿ ಎಂದರೆ ಬೇಸಿಗೆಯಲ್ಲಿ ಮೇಲಿನಿಂದ ಸೂರ್ಯ ನಾಲ್ಕು ಕಡೆಯಿಂದಲೂ ಅಂದರೆ ತಮ್ಮ ಸುತ್ತಲೂ ನಾಲ್ಕು ಕಡೆ ಬೆಂಕಿಯನ್ನು ಹಾಕಿಕೊಂಡು ಮೇಲೆ ಉರಿಯುತ್ತಿರುವ ಸೂರ್ಯನ ಬಿಸಿಲಿನಲ್ಲಿಯೇ ಅಗ್ನಿಯ ತಾಪವನ್ನು ಸಹಿಸಿಕೊಂಡು ತಪಸ್ಸನ್ನು ಮಾಡುತ್ತಿರುವವರು ಈ ರೀತಿಯಾಗಿ ವಿಶಿಷ್ಟವಾದ ರೀತಿಗಳಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಾಧನೆಗಳನ್ನು ಮಾಡುತ್ತಿದ್ದರು ಆ ಸಾಧನೆಗಳನ್ನೆಲ್ಲ ಮಾಡುವುದರಿಂದ ಏನು ಪ್ರಯೋಜನ ಎನ್ನುವುದು ಸಾಮಾನ್ಯ ಜನರಿಗೆ ಆಶ್ಚರ್ಯವಾಗಬಹುದು ಆದರೆ ಪ್ರತಿಯೊಂದು ಸಾಧನೆಯಲ್ಲಿಯೂ ಅದರದೇ ಆದಂತಹ ಫಲವಿರುತ್ತದೆ अदनु योग्य गुरुनूलक स्वीकि प्रयत्सी नोडष्टे सर्वे ब्राह्मय श्री सर्वे ब्राह्मया श्रीया युक्ता दृढयोगसमाहिताः शरभङ्गाश्रमे ಬ್ರಹ್ಮತೇಜದಿಂದ ಸಂಪನ್ನರಾದ ಆ ಎಲ್ಲ ತಪಸ್ವಿಗಳು ಸದೃಢ ಯೋಗದ ಮೂಲಕ ಚಿತ್ತ ಏಕಾಗ್ರವಾಗಿದ್ದು ಅವರೆಲ್ಲರೂ ಶರಭಂಗ ಮುನಿಯ ಆಶ್ರಮದಲ್ಲಿ ಶ್ರೀರಾಮಚಂದ್ರನ ಬಳಿಗೆ ಬಂದರು ಅಭಿಗಮ್ಯ ಚ ಧರ್ಮ್ನ ರಾಮಂ ಧರ್ಮ ಭೃತಾ ವರಂ ಪರಮ ಧರ್ಮ್ನ ಋಷಿ ಸಂಘ ಸಮ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಪರಮ ಧರ್ಮಜ್ಞ ಶ್ರೀರಾಮನ ಬಳಿಗೆ ಬಂದಿರುವ ಆ ಧರ್ಮಜ್ಞ ಋಷಿ ಸಮುದಾಯವು ಅವನಲ್ಲಿ ಹೀಗೆ ನುಡಿಯಿತು ನುಡಿಯಿತುಕ್ವಾಕುಕುಲ ಪೃಥಿವ್ಯಾಚ ಮಹಾರಥಃ ಪ್ರಧಾನಘವ ರಘುನಂದನ ನೀನು ಈ ಇಕ್ಸ್ವಾಕು ವಂಶದೊಂದಿಗೆ ಸಮಸ್ತ ಭೂಮಂಡಲಕ್ಕೂ ಸ್ವಾಮಿಯೂ ಸಂರಕ್ಷಕನು ಪ್ರಧಾನ ಮಹಾರಥಿಯೂ ಆಗಿರುವೆ ಇಂದ್ರನು ದೇವತೆಗಳ ರಕ್ಷಕನಿರುವಂತೆಯೇ ನೀನು ಮನುಷ್ಯ ಲೋಕದ ರಕ್ಷಕನಾಗಿರುವೆ ವಿಶ್ರುತಸ್ತ್ರ ಧರ್ಮಸ್ ಪುಷ್ಕ ನೀನು ತನ್ನ ಯಶ ಮತ್ತು ಪರಾಕ್ರಮದಿಂದ ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತನಾಗಿರುವೆ ನಿನ್ನಲ್ಲಿ ಪಿತೃವಾಕ್ಯ ಪಾಲನೆಯ ವ್ರತ ಭಾಷಣ ಸಮಸ್ತ ಧರ್ಮಗಳು ವಿದ್ಯಮಾನವಾಗಿವೆಸಾಧ್ಯಕ್ಷ ನೀನು ಮಹಾತ್ಮನೋ ಧರ್ಮಜ್ಞನೋ ಧರ್ಮ ವತ್ಸಲನು ನಾವು ಯಾಚಕರಾಗಿ ಸ್ವಾರ್ಥದ ಮಾತನ್ನು ನಿವೇದಿಸಲು ಬಯಸುತ್ತಿದ್ದೇವೆ ಅದಕ್ಕಾಗಿ ನೀನು ಕ್ಷಮಿಸಬೇಕು ಅಧರ್ಮಸ್ಸು ಮಹಾನ್ನಥ ಭವೆತ್ಸ ತು ಭೂಪತಿ ಯೋ ಹರೇತ್ ಪುತ್ರವತ್ ಸ್ವಾಮಿಯೇ ಪ್ರಜೆಗಳ ಆದಾಯದಲ್ಲಿ ಆರನೆಯ ಒಂದು ಭಾಗವನ್ನು ಕಂದಾಯ ರೂಪದಲ್ಲಿ ಪಡೆದು ರಾಜನು ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸದಿದ್ದರೆ ಅವನಿಗೆ ಅಧರ್ಮದ ಭಾಗಿಯಾಗಬೇಕಾಗುತ್ತದೆ ನಿತ್ಯ ಯುಕ್ತ ಸದಾ ಸರ್ವಾನ್ ವಿಷಯವಾಸಿನಃ राम प्नोति शाश्वकीं ब्रह्मणस्थानमासद्य तत्र चापि महीयते श्रीराम प्रजारक्षणय कार्य संलग्ननादा राजनु ನನ್ನ ರಾಜ್ಯದಲ್ಲಿ ವಾಸಿಸುವ ಎಲ್ಲ ಜನರನ್ನು ಪ್ರಾಣಗಳಂತೆ ಅಥವಾ ಪ್ರಾಣಗಳಿಗಿಂತ ಹೆಚ್ಚು ಪ್ರಿಯ ಪುತ್ರರಂತೆ ತಿಳಿದು ಸದಾ ಎಚ್ಚರಿಕೆಯಿಂದ ಅವರನ್ನು ರಕ್ಷಿಸುವವನು ಅನೇಕ ಕಾಲ ಇರುವ ಅಕ್ಷಯ ಕೀರ್ತಿ ಮತ್ತು ಅಂತ್ಯದಲ್ಲಿ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಯೂ ವಿಶೇಷ ಸಮ್ಮಾನಕ್ಕೆ ಭಾಗಿಯಾಗುತ್ತಾನೆ ಧರ್ಮಂ ಮುನಿರ್ಮೂಲ ಫಲಾಶನ ಪ್ರಜಾ ಧರ್ಮೇಣ ರಕ್ಷತ ಮೂಲಗಳನ್ನು ತಿಂದು ಯಾವ ರಾಜನ ರಾಜ್ಯದಲ್ಲಿ ಮುನಿಗಳು ಉತ್ತಮ ಧರ್ಮಾನುಷ್ಠಾನವನ್ನು ಮಾಡುತ್ತಾ ಇರುವರು ಅದರ ಪುಣ್ಯದಲ್ಲಿ ನಾಲ್ಕನೆಯ ಒಂದು ಅಂಶವನ್ನು ಧರ್ಮಾನುಸಾರ ಪ್ರಜೆಯನ್ನು ರಕ್ಷಿಸುವ ರಾಜನಿಗೆ ದೊರೆಯುತ್ತದೆ ಸೋಯಂ ಬ್ರಾಹ್ಮಣ ಭೋಯಷ್ಟೋ ವಾನ ಪ್ರಸ್ತೋ ವಾನ ಮಹಾನ್ ಥವ್ರಾಮ ರಾಕ್ಷಸೈರ್ಹನ್ಯತೆ ಭೃಷಂ ಶ್ರೀರಾಮ ಈ ವನದಲ್ಲಿ ಇರುವ ವಾನಪ್ರಸ್ಥ ಮಹಾತ್ಮರ ದೊಡ್ಡ ಸಮುದಾಯದಲ್ಲಿ ಬ್ರಾಹ್ಮಣರ ಸಂಖ್ಯೆಯೇ ಹೆಚ್ಚಾಗಿದೆ ಇವರ ರಕ್ಷಕ ನೀನೇ ಆಗಿರುವೆ ರಾಕ್ಷಸರಿಂದ ಅನಾಥರಂತೆ ಸಂಹಾರವಾಗಿ ಆ ಮುನಿಗಳ ಸಮುದಾಯವು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯುತ್ತಿದ್ದಾರೆ ಹಿ ಪಶ್ಯ ಶರೀರಾಣಿ ಮುನೀನಾಂ ಭಾವಿತಾತ್ಮನಾಂ ಲತಾನಾಕ್ಷಸೈರ್ಘೋರೈರ್ಬಹೂನಾಂ ಬಹುಧಾವನೆ ರಾಘವ ಭಯಂಕರ ರಾಕ್ಷಸರಿಂದ ಹತರಾಗಿರುವ ಧ್ಯಾನಾಸಕ್ತರಾದ ಅನೇಕ ಮುನಿಗಳ ಶರೀರಗಳು ಅಂದರೆ ಶವಗಳು ಅಥವಾ ಎಲುಬುಗಳ ರಾಶಿ ಅರಣ್ಯದಲ್ಲಿ ಸುತ್ತಲೂ ಬಿದ್ದಿರುವುದನ್ನು ನೀನೇ ಬಂದು ಪ್ರತ್ಯಕ್ಷವಾಗಿ ನೋಡು ಪಂಪಾನದಿ ನಿವಾಸಿಂಚ ಕ್ರಿಯತೆ ಕದನಂ ಮಹತ ಪಂಪಾ ಸರೋವರ ಮತ್ತು ಅದರ ಹತ್ತಿರ ಇರುವ ತುಂಗಭದ್ರಾ ನದಿ ತೀರದಲ್ಲಿ ವಾಸಿಸುವ ಮಂದಾಕಿನಿ ತೀರದಲ್ಲಿ ಇರುವ ಚಿತ್ರಕೂಟದ ತಪ್ಪಲಲ್ಲಿ ನಿವಾಸಸ್ಥಾನ ಮಾಡಿಕೊಂಡ ಎಲ್ಲ ಋಷಿ ಮಹರ್ಷಿಗಳನ್ನು ರಾಕ್ಷಸರು ಮಹಾ ಸಂಹಾರ ಮಾಡಿಬಿಟ್ಟಿದ್ದಾರೆ ಏಂ ವಯಂ ನೃಷತ್ಮುಷ್ ಏವಂ ವಯಂ ನ ರಶ್ಯಾಮು ವಿ ತಪಸ್ವಿನಾಂ ಕ್ರಿಯಮಾಣಂ ವನಿ ಘೋರಂ ರಕ್ಷೋಭಿರ್ಭೇಮಕರ್ಮಭಿಹಿ ಈ ಭಯಾನಕ ಕರ್ಮ ಮಾಡುವ ರಾಕ್ಷಸರು ಈ ವನದಲ್ಲಿ ತಪಸ್ವಿ ಮುನಿಗಳಿಗೆ ಕೊಡುವ ಭಯಂಕರವಾದ ಘೋರವಾದ ಹಿಂಸೆಯನ್ನು ನಾವು ಸಹಿಸಿಕೊಂಡಿರಲಾರೆವು ತತ ಪರಿಪಾಲ ನೋ ರಾಮಶಾಚರೈ ಆದ್ದರಿಂದ ಈ ರಾಕ್ಷಸರಿಂದ ಬದುಕುಳಿಯಲು ನಿನ್ನಲ್ಲಿ ಶರಣಾಗಿ ನಿನ್ನ ಬಡಿಗೆ ಬಂದಿರುವೆವು ಶ್ರೀರಾಮ ಶರಣಾಗತ ವತ್ಸಲನಾದ ನೀನು ಈ ನಿಶಾಚರರಿಂದ ಹಿಂಸಿಸಲ್ಪಡುವ ನಮ್ಮನ್ನು ರಕ್ಷಿಸುವವನಾಗು ಪರಾ ಸೋ ಗತಿರ್ವೀರ ಪೃಥಿವ್ಯಾ ನೋಪದ್ಯತೆ ಪರಿಪಾಲಯ ನರ್ವಾನ್ ರಾಕ್ಷಸೇಭ್ಯೋ ನೃಪಾತ್ಮ ರಾಜಕುಮಾರನೇ ಈ ಭೂಮಂಡಲದಲ್ಲಿ ನಿನಗಿಂತ ಮಿಗಿಲಾದ ಆಸರೆ ನಮಗೆ ಬೇರೆ ಯಾವುದೂ ಇಲ್ಲ ನೀನು ಈ ರಾಕ್ಷಸರಿಂದ ನಮ್ಮೆಲ್ಲರನ್ನೂ ರಕ್ಷಿಸು ಏತಾತು ಕಾಕುಸ್ಥಾಪಸ ತಪಸ್ವಿ ಇದಂ ಇಂ ಸರ್ವಾನೇವ ತಪಸ್ವಿನಃ ತಪಸ್ಸಿನಲ್ಲಿ ತೊಡಗಿರುವ ಆ ತಪಸ್ವಿ ಮುನಿಗಳ ಈ ಮಾತನ್ನು ಕೇಳಿ ಕಕುಸ್ತ ಕುಲಭೂಷಣ ಧರ್ಮಾತ್ಮ ಶ್ರೀರಾಮನು ಅವರೆಲ್ಲರಲ್ಲಿ ಹೇಳಿದನು ಸ್ವಕರ್ ಸ್ವಕಾರ್ಯೇಣ ಪ್ರವೇಶ ಮುನಿವರಿಯರೇ ನೀವು ನನ್ನಲ್ಲಿ ಹೀಗೆ ಪ್ರಾರ್ಥಿಸಬೇಡಿ ನಾನಾದರೂ ತಪಸ್ವಿ ಮಹಾತ್ಮರ ಆಜ್ಞಾ ಪಾಲಕನಾಗಿದ್ದೇನೆ ನಾನು ಕೇವಲ ಕಾರ್ಯಕ್ಕಾಗಿಯೇ ವನ ಪ್ರದೇಶವನ್ನು ಪ್ರವೇಶಿಸಿರುವೆನು ಇವರೊಂದಿಗೆ ನಿಮ್ಮ ಸೇವೆಯು ಸೌಭಾಗ್ಯವು ನನಗೆ ಪ್ರಾಪ್ತವಾಗುವುದು ವಿಪ್ರಕಾರಂ ರಕ್ತಸೈರ್ಭವತಾಮಿಯಂ ೈರ್ಭವತಾಮರ್ದೇಶಕರ ಪ್ರನ ರಾಕ್ಷಸರಿಂದ ನಿಮಗೆ ಉಂಟಾದ ಕಷ್ಟವನ್ನು ದೂರ ಮಾಡಲಿಕ್ಕಾಗಿ ನಾನು ಪಿತೃವಾಕ್ಯವನ್ನು ಪಾಲಿಸುತ್ತಾ ಈ ಅರಣ್ಯಕ್ಕೆ ಬಂದಿರುವೆನು ಭವಿಷ್ಯತಿ ಮಹಾಫಲ ನಿಮ್ಮ ಪ್ರಯೋಜನ ಸಿದ್ಧಿಗಾಗಿಯೇ ನಾನು ದೈವಯೋಗದಿಂದ ಇಲ್ಲಿಗೆ ಬಂದಿರುವೆನು ನಿಮ್ಮ ಸೇವೆಯಿಂದಾಗಿ ನನ್ನ ಈ ವನವಾಸವು ಮಹಾಫಲದಾಯಕ ಆಗುವುದು ತಪಸ್ವಿ ಶತ್ರು ರಾಕ್ಷಸಾ ರ್ಮೇತಪೋಧನಾ ತಪಸ್ವಿ ಮುನಿಗಳೊಂದಿಗೆ ಶತ್ರುತ್ವವಿರಿಸಿಕೊಂಡ ಆ ರಾಕ್ಷಸರನ್ನು ಯುದ್ಧದಲ್ಲಿ ನಾನು ಸಂಹಾರ ಮಾಡಲು ಬಯಸುತ್ತಿದ್ದೇನೆ ಮಹರ್ಷಿಗಳಾದ ನೀವೆಲ್ಲರೂ ಲಕ್ಷ್ಮಣ ಸಹಿತ ನನ್ನ ಪರಾಕ್ರಮವನ್ನು ನೋಡಿರಿ ದತ್ त्वावरम त्वावरम चापि तपोधनानां धर्मे धृतास्वा सह लक्ष्मणेना तपोधनेश्चापि सहार्य दत्तस्तु तीक्ष्णमेवाभिजगाम वीरः ಧರ್ಮದಲ್ಲಿ ನಿಯತವಾದ ಮನಸ್ಸುಳ್ಳ ವೀರನಾದ ಶ್ರೀರಾಮನು ಈ ವಿಧವಾಗಿ ಅಭಯವನ್ನಿತ್ತು ಸೀತಾ ಲಕ್ಷ್ಮಣ ಸಹಿತ ಅನೇಕ ತಪಸ್ವಿ ಮಹಾತ್ಮರೊಂದಿಗೆ ಸುತೀಕ್ಷ್ಣ ಮುನಿಯ ಬಳಿಗೆ ಪ್ರಯಾಣ ಮಾಡಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅರಣ್ಯಕಾಂಡದಲ್ಲಿ ಆರನೆಯ ಸರ್ಗ ಸಂಪೂರ್ಣವಾಯಿತು ಇಲ್ಲಿ ಋಷಿಗಳಲ್ಲಿ ತಪಶಕ್ತಿ ಇರುವುದಲ್ಲವೇ ಅದರಿಂದ ಅವರು ಶಾಪವನ್ನು ಕೊಟ್ಟು ಆ ರಾಕ್ಷಸರನ್ನು ಭಸ್ಮ ಮಾಡಿಬಿಡಬಹುದಾಗಿತ್ತಲ್ಲ ಈ ಕಾರ್ಯವನ್ನು ಕೆಲವು ಋಷಿಗಳು ಮಾಡಿಯೂ ಇರಲು ಸಾಧ್ಯ ಆದರೆ ಪ್ರತಿ ಬಾರಿ ಹಾಗೆ ಮಾಡಿದಾಗ ಹಿಂದೆ ನಾವು ವಿಶ್ವಾಮಿತ್ರರ ಕಥೆಯನ್ನು ಕೇಳಿದ್ದೇವೆ ಅಪ್ಸರಿಗೆ ಒಂದು ಶಾಪವನ್ನು ಕೊಟ್ಟರೆ ಅವರ ತಪೋ ಶಕ್ತಿಯು ನಷ್ಟವಾಗುತ್ತದೆ ಕ್ರೋಧಗೊಂಡರೆ ತಪೋ ಶಕ್ತಿಯು ನಷ್ಟವಾಗುತ್ತದೆ ಹಾಗಿರುವಾಗ ಆ ಶಾಪ ಆ ರೀತಿಯಾಗಿ ಶಾಪವನ್ನು ಕೊಟ್ಟು ತಾವು ಗಳಿಸಿದ ಎಲ್ಲ ತಪಶಕ್ತಿಯನ್ನು ನಷ್ಟ ಮಾಡಿಕೊಳ್ಳಲು ಬಯಸುವರೆ ಅದು ಯಾವುದಕ್ಕಾಗಿ ಕ್ಷುದ್ರವಾದ ಈ ದೇಹಕ್ಕಾಗಿ ತಾವು ಕೇವಲ ದೇಹವನ್ನು ಧರಿಸಿರುವವರು ನಾನು ದೇಹವಲ್ಲ ಎಂಬ ಭಾವದಿಂದಲೇ ತಪಸ್ಸು ಮಾಡುತ್ತಿರುವಂತಹ ಆ ತಪಸ್ವಿಗಳು ಆ ಕ್ಷುದ್ರವಾದ ದೇಹಕ್ಕಾಗಿ ತಮ್ಮ ತಪಶಕ್ತಿಯನ್ನು ನಷ್ಟ ಮಾಡಿಕೊಳ್ಳುವರೆ ಈ ಕಾರಣದಿಂದಾಗಿಯೇ ಅವರೆಲ್ಲರೂ ಅಹಿಂಸಾ ವ್ರತವನ್ನು ಧಾರಣೆ ಮಾಡಿದ್ದರು ಯಾರ ಮೇಲೂ ನಮ್ಮನ್ನು ಕೊಲ್ಲಲು ಬರುತ್ತಿರುವ ರಾಕ್ಷಸನ ಮೇಲೂ ಅವರು ಕೋಪಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ನೆನಪಿರಲಿ ಅಂತಹ ಸಂದರ್ಭದಲ್ಲಿ ಯಾರು ಅಹಿಂಸಾ ವ್ರತವನ್ನು ಪಾಲಿಸುತ್ತಿರುವರು ಅವರ ರಕ್ಷಣೆಯನ್ನು ಮಾಡುವ ಸಲುವಾಗಿಯೇ ಕ್ಷತ್ರಿಯ ಕುಲವಿರುವುದು ಇಂದಿಗೂ ಸಹ ಈ ಭೂಮಿಯಲ್ಲಿ ನಮ್ಮನ್ನು ರಕ್ಷಿಸುವ ಸಲುವಾಗಿಯೇ ಪೊಲೀಸರು ಸೈನ್ಯ ಇವೆಲ್ಲವೂ ಇರುವುದು ಆದರೆ ಎಲ್ಲರೂ ಅಹಿಂಸಾಧಾರಿಗಳಾಗಬೇಕೆಂದು ಬಯಸಿ ರಾಜ ಮಹಾರಾಜರನ್ನೂ ಕೂಡ ಶಸ್ತ್ರವನ್ನು ಕೆಳಗಿರಿಸುವಂತೆ ಮಾಡಿ ಅಹಿಂಸಾ ವ್ರತಧಾರಿಗಳಾಗುವಂತೆ ಮಾಡಿದರೆ ಒಂದೊಮ್ಮೆ ಯೋಚಿಸಿ ನೋಡಿ ನಮ್ಮ ಎಲ್ಲ ಪೊಲೀಸರು ತಮ್ಮ ಸಮವಸ್ತ್ರಗಳನ್ನು ಕಳಚಿ ತಮ್ಮ ಬಂದೂಕು ಆಯುಧಗಳನ್ನು ಬದಿಗಿಟ್ಟು ಎಲ್ಲರೂ ಮೂಗು ಮುಚ್ಚಿಕೊಂಡು ಕುಳಿತದ್ದೇ ಆದಲ್ಲಿ ನಮ್ಮ ಸೈನಿಕರೆಲ್ಲರೂ ಗಡಿಗಳನ್ನು ಬಿಟ್ಟು ಬಂದು ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಅವರೆಲ್ಲರೂ ತಪಸ್ಸಿನಲ್ಲಿ ತೊಡಗಿದಲ್ಲಿ ಈ ದೇಶದ ಪರಿಸ್ಥಿತಿ ಏನಾಗಬಹುದು ಕೆಲವೇ ನಿಮಿಷಗಳು ಪೊಲೀಸರನ್ನು ಹಿಂದಕ್ಕೆ ಕರೆಸಿಕೊಳ್ಳಿ ಏನು ಬೇಕಾದರೂ ಮಾಡುತ್ತೇವೆ ಎನ್ನುವಂತಹ ಜನರಿರುವಾಗ ಇಂತಹ ದೇಶದಲ್ಲಿ ಏನೇನೆಲ್ಲ ಆಗಬಹುದು ಆದ್ದರಿಂದಲೇ ಹೇಳುವುದು ಅಹಿಂಸಾ ಧರ್ಮವನ್ನು ಯಾರು ಪಾಲಿಸಬೇಕು ಅಂದು ಕೂಡ ನಳಂದ ವಿಶ್ವವಿದ್ಯಾಲಯದಲ್ಲಿ ಸಾವಿರಾರು ಬೌದ್ಧ ಭಿಕ್ಷುಗಳು ಅಹಿಂಸಾ ವ್ರತವನ್ನು ಹಿಡಿದುಕೊಂಡು ತಪಸ್ಸಿನಲ್ಲಿ ನಿರತರಾಗಿದ್ದಾಗ ಅವರನ್ನು ರಕ್ಷಿಸುವಂತಹ ಕ್ಷತ್ರಿಯ ಕುಲ ಅಲ್ಲಿ ಇರಲೇ ಇಲ್ಲವೇ ಆ ಕ್ಷತ್ರಿಯರು ಆ ರೀತಿಯಾಗಿ ಅವರೂ ಅಹಿಂಸೆಯನ್ನು ಪಾಲಿಸುತ್ತಿದ್ದರೆ ಆಗ ಎಲ್ಲವೂ ಸರ್ವನಾಶವಾಗದೆ ಇನ್ನೇನಾಗುತ್ತದೆ ಒಂದು ಸಮುದಾಯವು ಬದುಕಿ ಉಳಿಯಬೇಕಾದರೆ ಎಲ್ಲರೂ ಬ್ರಾಹ್ಮಣರಂತೆ ಮೂಗು ಮುಚ್ಚಿಕೊಂಡು ಕುಳಿತರೆ ಸಾಧ್ಯವಾಗುವುದಿಲ್ಲ ಕೆಲವೇ ಮಂದಿ ಬ್ರಾಹ್ಮಣ ಸ್ವರೂಪದಲ್ಲಿ ಬ್ರಾಹ್ಮಣ ವರ್ಣದವರಾಗಿ ಶಾಸ್ತ್ರ ಅಧ್ಯಯನ ಮಾಡಿ ಉಳಿದವರಿಗೆ ಆ ಶಾಸ್ತ್ರಾರ್ಥವನ್ನು ಹೇಳಬೇಕಾಗುತ್ತದೆ ಕೆಲವರು ಕ್ಷತ್ರಿಯರಾಗಿ ಆ ಸಮುದಾಯವನ್ನು ರಕ್ಷಿಸುವಂತೆಯೇ ಕೆಲವರು ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿ ಆ ಸಮುದಾಯಕ್ಕೆ ಬೇಕಾದಂತಹ ಉತ್ಪನ್ನಗಳ ತಯಾರಿಯಲ್ಲಿ ತೊಡಗಬೇಕಾಗುತ್ತದೆ ಹೀಗೆ ಎಲ್ಲರನ್ನೂ ಮಾಡ ಸಮುದಾಯಕ್ಕಾಗಿ ಮಾಡುವಂತಹ ಸಂ ಮಾಡುವಂತಹವರ ಸಂಖ್ಯೆ ಸ್ವಲ್ಪವೇ ಇರುತ್ತದೆ ಬಹಳಷ್ಟು ಸಂಖ್ಯೆಯ ಜನ ಶೂದ್ರ ವೃತ್ತಿಯಲ್ಲಿ ಅಂದರೆ ಸಮಾಜಕ್ಕೆ ಸೇವೆ ಸಲ್ಲಿಸುವವರಾಗಿ ಸಮಾಜವನ್ನು ತಮ್ಮ ಕಾಲ ಮೇಲೆ ನಡೆಸುವಂತಹ ಯೋಗ್ಯ ವ್ಯಕ್ತಿಗಳಾಗಿರುತ್ತಾರೆ ಹೀಗೆ ಒಂದು ಸಮಾಜದಲ್ಲಿ ಚತುರ್ವರ್ಣಗಳು ನಾಲ್ಕು ವರ್ಣಕ್ಕೆ ಸೇರಿದ ಜನರು ಇಲ್ಲದೆ ಹೋದರೆ ಆ ಸಮುದಾಯವು ಸರ್ವನಾಶವಾಗುವುದು ಖಚಿತ ಇಂದಿಗೂ ಕೂಡ ನಮ್ಮ ಸಮುದಾಯವು ಬದುಕಿ ಉಳಿದಿದ್ದರೆ ಗಮನಿಸಿ ನೋಡಿ ಜಾತಿಯಿಂದ ಅಲ್ಲ ಅವರವರ ಸ್ವಭಾವಗಳಿಂದಾಗಿ ಕೆಲವರು ಜ್ಞಾನಾರ್ಚನೆಯಲ್ಲೂ ಕೆಲವರು ಸಮುದಾಯದ ರಕ್ಷಣೆಯಲ್ಲೂ ಕೆಲವರು ವಾಣಿಜ್ಯ ವ್ಯವಹಾರಗಳಲ್ಲೂ ಕೆಲವರು ಸಂಬಳವನ್ನು ಬ ಸಂಬಳ ಬಂದರೆ ಸಾಕೆಂದು ಅದಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ಸಂಬಳವನ್ನು ಪಡೆಯುತ್ತಳು ಜೀವನ ನಡೆಸುತ್ತಿರುವುದರಿಂದಲೇ ನಮ್ಮ ಸಮುದಾಯವು ಜೀವಂತವಾಗಿದೆ ಅದರಲ್ಲಿ ಭಂಗವನ್ನುಂಟು ಮಾಡಿ ಎಲ್ಲರೂ ಸಮಾನರಾಗಿರಬೇಕು ಎಂದೇನಾದರೂ ಬಯಸಲು ಹೋದರೆ ಎಲ್ಲರೂ ಕೂಡ ಶಸ್ತ್ರಗಳನ್ನು ಬದಿಗಿಟ್ಟು ಯಾವ ವಾಣಿಜ್ಯ ವ್ಯವಹಾರಗಳನ್ನು ಮಾಡದೆ ಯಾವುದೇ ರೀತಿಯಾಗಿ ಧನವನ್ನು ಅರ್ಜಿಸದೆ ಯಾವ ಸೇವೆಯನ್ನೂ ಮಾಡದೆ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಕುಳಿತು ತಪಸ್ಸಿನಲ್ಲಿ ತೊಡಗಲಿ ಎಂದರೆ ಏನಾಗಬಹುದು ಎಂಬುದನ್ನು ಯೋಚಿಸಿ ನೋಡಿ ಅದು ಆಗದೇ ಇರುವುದು ಭಗವಂತನ ಲೀಲೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.